ನಾವು ಇವತ್ತು ಸಿಟಿ ಮಾರ್ಕೆಟ್ ನಲ್ಲಿ ಇದ್ದೇವೆ. ಬೆಂಗಳೂರಿನಲ್ಲಿ ಈಗಾಗಲೇ ಕೊರೋನಾ ಸೋಂಕು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಏನು ಅಂತಂದ್ರೆ ಇಲ್ಲಿ ಇನ್ನೆರಡು ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಪರ್ಚೇಸಿಂಗ್ ನ ಮಾಡ್ತಾ ಇದ್ದಾರೆ. ಹೂವನ್ನು ಖರೀದಿ ಆಗಲಿ, ಹಾಗೇನೆ ಎಲ್ಲ ಪರ್ಚೇಸಿಂಗ್ ಹಬ್ಬಕ್ಕೆ ಬೇಕಾದಂತಹ ಐಟಮ್ಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ತಾ ಇರುವಂಥದ್ದು. ಆದರೆ ಯಾವುದೇ ರೀತಿಯ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಅಂತೂ ಸರಿಯಾಗಿ ಹಾಕಿಲ್ಲ, ಸ್ಯಾನಿಟೈಸರ್ ಅಂತೂ ಮೊದಲೇ ಇಲ್ಲ. ಆದರೆ ಜನ ಎಲ್ಲೋ ಒಂದು ಕಡೆ ಕೊರೋನಾವನ್ನು ಮರ್ತಿದ್ದಾರೆ, ಕೊರೋನಾ ನಮ್ಮನ್ನು ಬಿಟ್ಟು ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ವರ್ತಿಸ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಈ ರೀತಿ ಆದರೆ ಖಂಡಿತವಾಗ್ಲೂ 2%ಗಿಂತ ಹೆಚ್ಚಿಗೆ ಆದರೆ ಕೊರೋನಾ ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡ್ತೀವಿ ಅಂತ ಈಗಾಗಲೇ BBMP ಎಚ್ಚರಿಕೆಯನ್ನು ನೀಡಿರುವಂಥದ್ದು, ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಆದರೆ ಜನ ಮಾತ್ರ ಎಲ್ಲೋ ಒಂದು ಕಡೆ ಮೈಮರಿತಾ ಇದ್ದಾರೆ, ಅಪಾಯವನ್ನು ಮೈಮೇಲೆಳೆದುಕೊಳ್ತಾ ಇದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ಈಗಾಗಲೇ ತೋರಿಸ್ತಾ ಹೋಗ್ತಾ ಇರುವಂಥದ್ದು ಏನು ಅಂತಂದರೆ, ಈಗಾಗಲೇ ಸೋಂಕಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ 1%ಗಿಂತ ಈಗಾಗಲೇ ಸೋಂಕು ಜಾಸ್ತಿ ಆಗಿದೆ. 30 ಜನ ನಿನ್ನೆ ಕೊರೋನಾಗೆ ಬಲಿಯಾಗಿರುವಂಥದ್ದು. ಆದರೆ ಜನ ಮಾತ್ರ ಯಾವುದೇ ರೀತಿಯಲ್ಲೂ ಅರ್ಥಕೊಳ್ತಾ ಇಲ್ಲ. ಬನ್ನಿ ನಮ್ಮೊಂದಿಗೆ, ವ್ಯಾಪಾರಕ್ಕೆ ಏನು ಪರ್ಚೇಸಿಂಗ್ ಬಂದಿರುವಂತಹ ಒಬ್ಬ ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಸೋಂಕಿನಿಂದ ಭಾಳ ಕೊರೋನಾದಿಂದ ಭಾಳ ಜನಕ್ಕೆ ತೊಂದರೆ ಆಗಿರುವಂಥದ್ದು, ಈಗ ಮತ್ತೆ ಜನ ಇದೇ ರೀತಿ ಬೇಕಾಬಿಟ್ಟು ಓಡಾಡ್ತಿದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಬಟ್ ಗೌರ್ಮೆಂಟ್ ಏನು ಪ್ರಿಕಾಷನ್ ತಗೊಂಡಿರಾ? ಮಾಮೂಲಿಯಾಗಿ ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ, ಗೌರ್ಮೆಂಟ್ ಒಂದು ಪ್ರಿಕಾಷನ್ ತಗೊಂಡು ಎಲ್ಲರೂ ಈ ಥರ ಮಾಡಬೇಕು, ಇಲ್ಲ ಒಂದು ಟೈಮಿಂಗ್ಸ್ ಒಂದು ಇದು ಮಾಡಿದ್ರೆ ಹಬ್ಬಗಳು ಮಾಡಲೇಬೇಕಾಗತ್ತೆ ಕಾಮನ್ ಆಗಿ. ಯಾಕಂದರೆ 2 ಇಯರ್ಸಿಂದ ಜನಗಳಿಗೆ ಒಂಥರ ಮನೇಲಿ ಇದ್ದು ಅವ್ರಿಗೂ ಒಂಥರ ಮೆಂಟಲಿ ಇದಾಗಿರುತ್ತೆ. ಇವಾಗ ಹಬ್ಬಗಳು ಫೆಸ್ಟಿವಲ್ ಆ ಥರ ಆದ್ರೇ ತಾನೇ ನಮಗೂ ಒಂಥರ ರಿಲ್ಯಾಕ್ಸ್ನೆಸ್ ಆಗೋದು. ಆ ಥರದ್ರಲ್ಲಿ ಈ ಥರ ಎಲ್ಲ ಕ್ರೌಡಲ್ಲಿ ಬಂದು ನಮಗೂ ಹೋಗೋದಕ್ಕೆ ಒಂಥರ ಆಗುತ್ತೆ. ಯಾಕಂದರೆ ಕೋವಿಡ್ ಇನ್ನೂ ಹೋಗಿಲ್ಲ, ನಾವು ಸೆಕೆಂಡ್ ವೇವ್ಸಲ್ಲಿ ಎಲ್ಲರನ್ನೂ ಎಷ್ಟೊಂದು ಜನ ಬೇಕಾದವ್ರನ್ನ ಕಳ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ತಾಯಿ ಕೂಡ ಕಳ್ಕೊಂಡಿದ್ದೀವಿ. ಆದರೂ ಕೂಡ ನಾನು ನಮಗೆ ಅನಿವಾರ್ಯ ಇದೆಲ್ಲ ಆಗಲೇಬೇಕು ಅಂತ. ಅದಕ್ಕೆ ನಮಗೆ ಈ ಥರ ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಈ ಥರ ಮಾರ್ಕೆಟಿಗೆ ಬಂದು ಹೆಂಗೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಕ್ಕಾಗುತ್ತೆ? ಗೌರ್ಮೆಂಟ್ ಒಂದು ಪ್ರಿಕಾಷನರಿ ತಗೊಂಡು ನಮ್ಗೆ ಏನಾದರೂ ಒಂದು ಮೆಥಡ್ ಹೇಳಿದ್ರೆ ನಾವು ತಗೋಬೋದಾಗತ್ತೆ. ನಿಮ್ಮ ಪ್ರಕಾರ ಗೌರ್ಮೆಂಟ್ ಯಾವ ಈ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬೇರೆ ಕಡೆ? ಪರ್ಯಾಯ ವ್ಯವಸ್ಥೆ ಅಂತ ಅಂದರೆ ಇಲ್ಲಿ ಎಲ್ಲಾನು ಒಂದೇ ಕಡೆ ಇದೆ, ಅಟ್ಲೀಸ್ಟ್ ಒಂದು ತರಕಾರಿ ಅಂಗಡಿ, ಒಂದು ಹಣ್ಣಿನ ಅಂಗಡಿ ಎಲ್ಲಾನು ಒಂದು ಸಪ್ರೇಟ್ ಸಪ್ರೇಟ್ ಇದೆ. ಅದು ಬೇಕಾದವರು ಅಯ್ಯ ಸಪ್ರೇಟ್ ತಗೊಂತಾರೆ. ಇವಾಗೆಲ್ಲ ಬೇಕಾಗಿರೋದಕ್ಕೆ ಎಲ್ಲ ಬೇಕಾಗಿರೋರು ಒಂದೇ ಹತ್ರ ಬಂದು ತಗೋಬೇಕಾಗುತ್ತೆ, ಅನಿವಾರ್ಯ. ಅದು ನಮಗೆ ಗೊತ್ತಿರುತ್ತೆ, ಆದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಅಲ್ಲಿ ಇದ್ದೀವಿ ನಾವು. ಮೇಡಮ್, ಈಗ ಇಲ್ಲಿ ತುಂಬಾ ಜನ ಮಾಸ್ಕ್ ಸರಿ ಹಾಕೊಂಡಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಜನರ ಪಾತ್ರ ಎಷ್ಟು ಬೇಕಾಗುತ್ತೆ, ಮುಖ್ಯ ಆಗುತ್ತೆ, ಯಾವ ರೀತಿ ಫಾಲೋ ಮಾಡಬೇಕಾಗುತ್ತೆ ರೂಲ್ಸ್ ನ ಜನ? ಗೌರ್ಮೆಂಟ್ ಹೇಳಿ ಬಿಡ್ಲಿ, ನಮ್ಮ ರೆಸ್ಪಾನ್ಸಿಬಿಲಿಟಿ 100% ಕೊಡಬೇಕಾಗುತ್ತೆ. ಯಾಕಂದ್ರೆ ಜೀವ ಹೋದ್ರೆ ಯಾವ ಗೌರ್ಮೆಂಟ್ ಬಂದು ನಮ್ಮನ್ನು ಕಾಪಾಡೋದಿಲ್ಲ, ನಾವೇ ರೆಸ್ಪಾನ್ಸಿಬಿಲಿಟಿ. ಫಸ್ಟು ನಾವು ಮಾಸ್ಕು, ಸ್ಯಾನಿಟೈಸರ್ ಅವೆಲ್ಲ ಹಾಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ 4 ಜನ ಇದ್ದರೆ ನಾವೇ ಮಾಡ್ಕೋಬೇಕಾಗುತ್ತೆ. ಇಲ್ಲೆಲ್ಲ ಇರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ನಾವು ಮಾಡೋಕ್ಕಾಗಲ್ಲ. ಒಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಇವೆಲ್ಲ ಮಾಡಬೇಕಂದ್ರೆ ಕಷ್ಟ ಅನಿಸುತ್ತೆ ಸ್ವಲ್ಪ. ಗೌರ್ಮೆಂಟ್ ಕೆಲವೊಂದು ಪ್ರಿಕಾಷನರಿ ತಗೋಬೋದು, ಪೂರ್ತಿ ತಗೊಳಕ್ಕಾಗಿಲ್ಲ ಅಂದರೆ ಕೆಲವೊಂದು ತಗೋಬೋದು, ಆ ಥರ ಹೇಳ್ಬೋದು ಸರ್. ಏನಂದ್ರೆ ಮಾರ್ಕೆಟ್ ಏರಿಯಾಗಳಲ್ಲಿ ಜನಸಂದಣಿ ಜಾಸ್ತಿ ಆಗಿರುತ್ತೆ, ಆದ್ದರಿಂದ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ನಮಗೂ ಕಷ್ಟ ಆಗುತ್ತೆ. ಸರ್ಕಾರ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ಸೋಂಕು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು. ಇಲ್ಲಿನ ಏನು ಪರ್ಚೇಸ್ ಮಾಡೋಕೆ ಬಂದಿದ್ದಾರೆ ಮಹಿಳೆ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಚಂದ್ರಕಾಂತ್ ಜೊತೆ ವಿಶ್ವನಾಥ್ ಹರಿಹರ, ಬೆಂಗಳೂರು.